ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ? ಖಂಡಿತ ಮೇಡಮ್. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ನಾವು ಬಹಳಷ್ಟು ಸಲ ನೇರವಾಗಿ ನಾವು ಆ ಸಮುದಾಯಕ್ಕೆ ಹೋಗಿ ಭೇಟಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಹಳಷ್ಟು ಬಾರಿ ನಮ್ಮ ಆರೋಗ್ಯ ಸಂವಾದ ಕಾರ್ಯಕ್ರಮಗಳ ಮೂಲಕ ಹಾಗೂ ಆರೋಗ್ಯ ತಪಾಸಣಾ ಶಿಬಿರಗಳ ಮೂಲಕ ನಾವು ಅವ್ರನ್ನ ನೇರವಾಗಿ ತಲುಪ್ತೀವಿ. ಆದರೆ ಅದಷ್ಟೇ ಅಲ್ಲ, ಸಮುದಾಯನ ತಲುಪೋದಕ್ಕೆ ನಮಗೆ ಬೇರೆ ಬೇರೆ ದಾರಿಗಳಿದ್ದಾವೆ. ಉದಾಹರಣೆಗೆ, ನಾವು ದಿನಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ, ಆರೋಗ್ಯದ ಒಂದು ಮ್ಯಾಗ್ಝಿನ್ಸ್ ಏನು ಬರ್ತವೆ ಅದರಲ್ಲಿ ನಾವು ಲೇಖನಗಳನ್ನು ಬರೀಬಹುದು. ಬಹಳಷ್ಟು ಜನ ಓದುಗರು ಅದನ್ನು ಓದ್ತಾರೆ. ಹಾಗಾಗಿ ಒಬ್ಬ ಆರೋಗ್ಯದ ಅರಿವನ್ನು ಮೂಡಿಸ್ತೀನಿ ಅಂತ ಹೊರಟಂತಹ ವೈದ್ಯನಿಗೆ ಖಂಡಿತವಾಗಿಯೂ ಬರವಣಿಗೆ ಮತ್ತು ಭಾಷೆಯ ಮೇಲೆ ಹಿಡಿತ ತುಂಬ ಮುಖ್ಯವಾಗುತ್ತೆ. ಯಾಕೆಂದರೆ ಅವನು ಮನೆಯಲ್ಲೇ ಕುಳಿತು ಅಥವಾ ಅವರ ಕೆಲಸದ ಸ್ಥಳದಲ್ಲೇ ಕುಳಿತು ಈ ತರಹದ ಪ್ರಿಂಟ್ ಮೀಡಿಯಾ, ಮುದ್ರಣ ಮಾಧ್ಯಮದ ಮೂಲಕ ಅವರು ಖಂಡಿತವಾಗಿಯೂ ಸಹಸ್ರಾರು ಲಕ್ಷಾಂತರ ಜನರನ್ನು ತಲುಪಬಹುದು. ಹಾಗಾಗಿ ವೈದ್ಯರು, ನಾನು ಬಹಳಷ್ಟು ಬಾರಿ ನಾನು ಒಡನಾಡಿದಾಗ ಈ ಮಾಧ್ಯಮ ಮಿತ್ರರ ಜೊತೆಗೆ ಅವ್ರು ಹೇಳ್ತಾರೆ, ಮತ್ತು ಅದು ನಿಜ ಕೂಡ ಹೌದು, ಆರೋಗ್ಯ ಸಂಬಂಧಿತ ಲೇಖನಗಳೇನು ಬರ್ತಾವೆ ಇವತ್ತು ಬೇರೆ ಬೇರೆ ಮೀಡಿಯಾಗಳಲ್ಲಿ, ಅದು ಬ್ಲಾಗ್ಸ್ ಆಗಿರಬಹುದು ಅಥವಾ ಅಂತರ್ಜಾಲದ ಲೇಖನಗಳಿರಬಹುದು ಅಥವಾ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಆರೋಗ್ಯದ ಸಂಬಂಧಿ ಮಾಸಪತ್ರಿಕೆಗಳು ಅಥವಾ ಪಾಕ್ಷಿಕಗಳೇನು ಬರ್ತವೆ, ಅದರಲ್ಲಿ ಬಹಳ ಆಶ್ಚರ್ಯ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಸೂಕ್ಷ್ಮತೆಗಳನ್ನು ತಿಳಿಸುವಂತಹ ಲೇಖನಗಳೇನಿದಾವೆ ಅವುಗಳನ್ನು ಬರೆಯುವಂಥವ್ರು 80% ವೈದ್ಯರೇ ಅಲ್ಲ. ಈ ವೈದ್ಯರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಚಿಕಿತ್ಸಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಅದರಲ್ಲೇ ಕಳೆದೋಗಿದ್ದಾರೆ. ಮತ್ತು ಅದು ಅಗತ್ಯ ಕೂಡ ಇದೆ, ನಾನಿಲ್ಲ ಅಂತ ಹೇಳಲ್ಲ. ಅದರ ಜೊತೆ ಜೊತೆಗೆ ವೈದ್ಯರಾದವರು ಖಂಡಿತ ಬರವಣಿಗೆಯಲ್ಲಿ ಆಸಕ್ತಿಯನ್ನು ವಹಿಸಿದರೆ ಅವರು ಸಾಕಷ್ಟು ಜನರನ್ನ ತಲುಪಬಹುದು. ಯಾಕಂದ್ರೆ ಅದಕ್ಕೆ ಒಂದು ಅಥೆಂಟಿಸಿಟಿ ಇರುತ್ತೆ. ಒಬ್ಬ ವೈದ್ಯನೇ ಅದನ್ನು ಸರ್ಟಿಫೈ ಮಾಡಿರೋದ್ರಿಂದ ಅಥವಾ ಅವರ ಒಂದು ಅನುಭವವನ್ನು ಹಂಚಿಕೊಳ್ಳೋದ್ರಿಂದ ಅದನ್ನ ಓದ್ದವ್ರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಖಂಡಿತ. ಹಾಗಾಗಿ ನನ್ನ ಒಂದು ಕಾಳಜಿ ಮತ್ತು ನನ್ನ ಆಸಕ್ತಿ ಏನು ಇದೆ ಮತ್ತು ಮುಂಚೆನು ಏನಿತ್ತು ಮುಂದೇನು ಏನಿರುತ್ತೆ ಅಂದರೆ, ನಾನು ನನ್ನ ಬರವಣಿಗೆಗಳ ಮೂಲಕ ಸಾಧ್ಯವಾದಷ್ಟು ಸ್ಥಳೀಯ ದಿನಪತ್ರಿಕೆಗಳಲ್ಲಿ, ರಾಜ್ಯಮಟ್ಟದ ದಿನಪತ್ರಿಕೆಗಳಲ್ಲಿ ಅಥವಾ ಒಂದಿಷ್ಟು ಮ್ಯಾಗ್ಝಿನ್ಗಳಲ್ಲಿ ಸಾಧ್ಯ ಆದಾಗ, ಸಮಯ ಬಿಡುವಾದಾಗೆಲ್ಲ ಒಂದು ಉಪಯುಕ್ತವಾದ ಮಾಹಿತಿ. ಈಗ 7 April ವಿಶ್ವ ಆರೋಗ್ಯ ದಿನ, ಉದಾಹರಣೆಗೆ ಈಗ 14 November ಅಂತಾರಾಷ್ಟ್ರೀಯ ಸಕ್ಕರೆ ಕಾಯಿಲೆಯ ನಿಯಂತ್ರಣ ದಿನ, ಹಾಗೆ ಅನೇಕ, ಈಗ ಕ್ಷಯರೋಗಕ್ಕೆ ಒಂದು ದಿನ ಇದೆ, ಬೇರೆ ಬೇರೆ ಅಧಿಕ ರಕ್ತದೊತ್ತಡ ಯೋಗಕ್ಕೂ ಕೂಡ ಒಂದು ದಿನ ಇದೆ. ಖಂಡಿತ. ಈಗ ನೋಡಿ, ಯೋಗದ ಬಗ್ಗೆ ನಾನು ಪ್ರಶ್ನೆ ಕೇಳಲೇಬೇಕು, ಯಾಕಂದ್ರೆ ನೀವು ತಜ್ಞರಾಗಿರೋದ್ರಿಂದ ಇತ್ತೀಚೆಗೆ ಅಂತೂ ಯಾವ ಕಾಯಿಲೆಗೆ ಹೋದ್ರು ಯೋಗ ಮಾಡಿ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಅದನ್ನ ನಾವು ಹೆಚ್ಚಾಗಿ ಕೇಳ್ತಾ ಇದೀವೋ ಅಥವಾ ಮೊದಲಿಂದನೂ ಅದರ ಇದು ಕೂಗಿದೆಯೋ? ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಯೋಗವು ಈ ಮುಂಚೆ, ಅಂದರೆ ಉದಾಹರಣೆಗೆ ಒಂದು 15-20 ಮುಂಚೆ ಅಥವಾ ಅದಕ್ಕಿಂತಲೂ ಹಿಂದೆ ನೋಡಿದಾಗಲೂ, ಯೋಗ ಅನ್ನೋದ್ರ ಬಗ್ಗೆ ಪರಿಕಲ್ಪನೆ, ನಂಬಿಕೆ ಅಥವಾ ಅಭಿಪ್ರಾಯ ಏನಿತ್ತು ಅಂದರೆ, ಅದು ಒಂದು ಮುಕ್ತಿ ಮಾರ್ಗದ ಸಾಧನೆ, ಒಂದು ವೈರಾಗ್ಯದ ಒಂದು ಅಭ್ಯಾಸ, ಮತ್ತು ಜೀವನದ ಅನುಭವಗಳನ್ನು ಪಡೆದು ಒಂದು ವಾನಪ್ರಸ್ಥ ಸನ್ಯಾಸದ ಸಮಯ, ಅಂದರೆ 40-50-60 ನಂತರ ಇರತಕ್ಕಂಥ ವಯೋವೃದ್ಧರಿಗೆ ಒಂದು ಪಾರಮಾರ್ಥಿಕ ಸಾಧನೆಗೆ ಇರುವಂತಹ ಒಂದು ಪಾರಮಾರ್ಥಿಕ ಆಧ್ಯಾತ್ಮಿಕ ಮಾರ್ಗ ಅನ್ನುವಂತಹ ನಂಬಿಕೆ ಇತ್ತು. ಮತ್ತು ಅದು ಸಹಜವೂ ಹೌದು, ನಿಜವೂ ಹೌದು. ಆದರೆ ಮುಂದುವರೆದಂತೆ ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ವಿಜ್ಞಾನದಲ್ಲಿ ಯಾವಾಗ ಶಸ್ತ್ರಚಿಕಿತ್ಸೆಗಳು, ಹೊಸ ಹೊಸ ಔಷಧಿಗಳು, ಈಗ ಹಳೆಯದಾಗಿ ಅವರು ಬಳಸ್ತಿರ್ತಕ್ಕಂಥ ಔಷಧಿಗಳು ಅನೇಕ ಕಾಯಿಲೆಗಳಲ್ಲಿ ತಮ್ಮ ಒಂದು ಪರಿಣಾಮಕಾರಿ ಒಂದು ಸ್ವಭಾವವನ್ನು ಕಳೆದುಕೊಳ್ತಾ ಬಂತು. ಉದಾಹರಣೆಗೆ ಹೇಳೋದಾದರೆ, ಈ ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಹೃದ್ರೋಗ, ಥೈರಾಯ್ಡ್ ಕಾಯಿಲೆ, PCOD, ಮಾನಸಿಕ ಒತ್ತಡ, ನಿದ್ರಾಹೀನತೆ, ಬೊಜ್ಜು ರೋಗ, ಮತ್ತು ನಮ್ಮ ಕೊಬ್ಬಿಗೆ ಸಂಬಂಧಪಟ್ಟಂತಹ, ಕೊಲೆಸ್ಟ್ರಾಲ್ ಸಂಬಂಧಪಟ್ಟಂತಹ ರೋಗಗಳು, ಸಂಧಿ ಕೀಲು ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳು, ಹೀಗೆ ಹೇಳ್ತಾ ಹೋದರೆ ಅನೇಕ ಅನೇಕ ಕಾಯಿಲೆಗಳಲ್ಲಿ ಔಷಧಿ ಒಂದು ಹಂತಕ್ಕೆ ಮಾತ್ರ ಕೆಲಸ ಮಾಡುತ್ತೆ. ಹಾಗಾಗಿ ಔಷಧೇತರ, ದ್ರವ್ಯರಹಿತವಾದಂತಹ, ಡ್ರಗ್ಲೆಸ್ ಥೆರಪಿ ಅಂತ ಹೇಳ್ತೀವಿ, ಅಂತಹ ವಿಧಾನಗಳನ್ನು ಹುಡುಕುವ ಕಾರ್ಯ ಆರಂಭ ಆಯಿತು ಈ ಒಂದು 15-20 ಕೆಳಗೆ. ಆಗ ಅಂತಹ ಸಂಶೋಧಕರು, ಅಂತಹ ಚಿಂತಕರು ಕಂಡುಕೊಂಡಂಥ ಸತ್ಯ ಏನಂದರೆ, ಈ ಯೋಗ ಅಂತ ಏನಿದೆ, ಯೋಗದ ನಿಯಮಾವಳಿಗಳು, ಯೋಗದ ಬೇರೆ ಬೇರೆ ತರಹವರೆ ಅಭ್ಯಾಸಗಳಿದ್ದಾವೆ, ಅದನ್ನು ನಾವು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ನಾನು ಹೇಳಿದಂತಹ ಅಷ್ಟೂ ಕಾಯಿಲೆಗಳಲ್ಲಿ ಒಂದು ಅದ್ಭುತವಾದಂತಹ, ಉತ್ತಮವಾದ ಒಂದು ಆರೋಗ್ಯದ ಮಟ್ಟ, ಉತ್ತಮವಾದ ಜೀವನದ ಮಟ್ಟವನ್ನು ಅವರು
ಸ್ಥಾಪಿಸೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಗೊತ್ತಾಯಿತು. ಆಗ ಯೋಗವು ಆಧ್ಯಾತ್ಮಿಕ ಮಾರ್ಗವಾಗಿ ಮಾತ್ರ ಇರದೆ ಅದು ಒಂದು ದ್ರವ್ಯರಹಿತ ಚಿಕಿತ್ಸೆ, ಡ್ರಗ್ಲೆಸ್ ಥೆರಪಿ ಅಥವಾ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಎನ್ನುವಷ್ಟು ನಂಬಿಕೆ ಬರುವಷ್ಟು ಅಥವಾ ವೈದ್ಯಕೀಯ ರಂಗದಲ್ಲಿ ಕ್ಷೇತ್ರದಲ್ಲಿ ಸಂಶೋಧನೆಗಳಾಗಿವೆ. ಹಾಗಾಗಿ ತಾವು ಹೇಳದಂತೆ ಮೊದಲು ಆಧ್ಯಾತ್ಮಿಕ ಮಾರ್ಗವಾಗಿದ್ದ ಯೋಗ ಇವತ್ತು ಪ್ರತಿಯೊಂದು, ಇವತ್ತು ನಾವು ನೋಡ್ತೇವೆ ಬಹಳ ಖುಷಿಯಾಗುತ್ತೆ, ಸಾವಿರಾರು ವರ್ಷಗಳ ಹಿಂದೆ ಭೂಮಿಗೆ ಅಥವಾ ಮನುಷ್ಯರಿಗೆ ಕೊಟ್ಟಂಥ ಕೊಡುಗೆ ಯೋಗ. ಇವತ್ತು ಅತ್ಯಾಧುನಿಕ ಆಸ್ಪತ್ರೆ ಅಂದರೆ ಕಾರ್ಡಿಯಾಲಜಿ, ನ್ಯೂರಾಲಜಿ, ಯೂರಾಲಜಿ, ಆಂಕಾಲಜಿ ಅಂತಹ ಬಹಳ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲೂ ಕೂಡ ಯೋಗದ ಒಂದು ವಿಭಾಗ ಇದೆ. ಓಪನ್ ಹಾರ್ಟ್ ಸರ್ಜರಿ ಆದಂತಹ ರೋಗಿಗಳಿಗೂ ಕೂಡ ಇವತ್ತು ಅವರು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿ ಮನೆಗೆ ಹೋಗುವ ಮುನ್ನ ಆಪರೇಷನ್ ಆದ ಒಂದೆರಡು ದಿನಗಳ ನಂತರ ಅವರಿಗೆ ಪ್ರಾಣಾಯಾಮ, ಧ್ಯಾನ, ಮಾನಸಿಕ ಒತ್ತಡ ನಿವಾರಣಾ ತಂತ್ರಗಳನ್ನು ಯೋಗದಲ್ಲಿ ಯೋಗ ತಜ್ಞರು ಹೇಳ್ಕೊಡೋದಿದೆಯಲ್ಲ, ಅದು ಬಹುಶಃ ಒಂದು ಬಹಳ ದೊಡ್ಡ ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸಿದ್ದೀನಿ. ಈಗ ಎಲ್ಲರಿಗೂ ಆಸೆ ಇದೆ ಸರ್, ಎಲ್ಲರೂ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ. ಅದು ಇತ್ತೀಚೆಗೆ ಕೋವಿಡ್ ನಂತರದ ಕಾಲದಲ್ಲಿ ಎಲ್ಲರೂ ಯೋಗ ಕಲಿಬೇಕು, ಯೋಗ ಮಾಡಬೇಕು. ಈಗ ಯೂಟ್ಯೂಬಲ್ಲಿ ಬೇಕಾದಷ್ಟು ಸಿಗುತ್ತೆ, ಯೋಗ ಪೋಶ್ಚರ್, ಸೂರ್ಯ ನಮಸ್ಕಾರ ಮಾಡೋದು ಹೇಗೆ, ಮೆಡಿಟೇಷನ್ ಮಾಡೋದು ಹೇಗೆ. ನಿಮಗೇನು ಅನಿಸುತ್ತೆ, ಅಲ್ಲಿ ನೋಡಿ ಕಲ್ತ್ಕೊಳ್ಳೋದು ಒಳ್ಳೇದಾ ಅಥವಾ ತಜ್ಞರಿಂದ ಮುಖತಃ ಭೇಟಿಯಾಗಿ ಕಲ್ತ್ಕೊಳ್ಳೋದು ಒಳ್ಳೇದಾ, ಏನು ಅನಿಸುತ್ತೆ? ಯಾಕಂದ್ರೆ ಬಹಳಷ್ಟು ಜನ ನಾನು ನೋಡ್ತೀನಿ ಯೂಟ್ಯೂಬಲ್ಲಿ ಸಿಗುತ್ತೆ ಅದನ್ನು ನೋಡಿ ಕಲಿತೀವಿ ಅಂತ ಹೇಳ್ತಾರೆ, ಅದು ಹೇಗೆ? ತುಂಬ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡಬಲ್ಲಂತ ಪ್ರಶ್ನೆ ಕೇಳಿದ್ರು ಮೇಡಮ್, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಳೆದ 15 ವರ್ಷಗಳಿಂದ ಸುಮಾರು ನಾನು ಒಬ್ಬ ಯೋಗದ ತಜ್ಞನಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಇಡೀ ತಂಡದ ಜೊತೆಗೆ ಮತ್ತು ಇನ್ನಷ್ಟು ಅನುಭವಿ ವೈದ್ಯರ ಜೊತೆಗೆ. ನಾವು ಕಂಡುಕೊಂಡಂಥ ಸತ್ಯ ಏನಂದರೆ, ಅನೇಕ ಬಾರಿ ಇವತ್ತು ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ, ಎವ್ರಿಥಿಂಗ್ ಈಸ್ ಅಟ್ ದ ಟಿಪ್ ಆಫ್ ದ ಫಿಂಗರ್ ಅಂತ ಹೇಳ್ತೀವಿ. ಅಂದರೆ ನೀವು ಏನೇ ಸರ್ಚ್ ಕೊಟ್ಟರು, ಏನೇ ಸರ್ಚ್ ಕೊಟ್ಟರು ನಿಮಗೆ ಅಲ್ಲಿ ಹೇರಳವಾದ ಮಾಹಿತಿ ಸಿಗುತ್ತೆ. ಆದರೆ ಬಹಳಷ್ಟು ಬಾರಿ ನಾವು ನಮಗೆ ಗೊತ್ತಾಗೋದಿಲ್ಲ ಮತ್ತು ನಮಗದರ ಅರಿವಿರೋದಿಲ್ಲ. ಅಂತರ್ಜಾಲದಲ್ಲಿ ಮತ್ತು ಬೇರೆ ಬೇರೆ ಒಂದು ಜ್ಞಾನದ ಮೂಲದಲ್ಲಿ ನಮಗೇನು ಹುಡುಕಾಟ ನಡೆಸಿದಾಗ ಸಿಗುತ್ತೆ ಮಾಹಿತಿ, ಅದನ್ನು ಅಪ್ಲೋಡ್ ಮಾಡಿದಂಥವ್ರು, ಅದನ್ನು ಆ ಮಾಹಿತಿಯನ್ನು ಅಲ್ಲಿ ಕಲೆ ಹಾಕಿದಂಥವರು ನಿಜವಾಗಿಯೂ ವೈಜ್ಞಾನಿಕ ಹಿನ್ನೆಲೆ ಉಳ್ಳವರ, ಒಂದು ಸೂಕ್ತವಾದಂತಹ ಕ್ರಮಬದ್ಧವಾದ ಒಂದು ಅನುಭವವನ್ನು ಯೋಗದ ವಿಷಯದಲ್ಲಿ ಹೇಳೋದಾದರೆ ಆ ಯೋಗದಲ್ಲಿ ಅವರು ಪಡೆದಿದ್ದಾರೆ, ಮತ್ತು ಅವರಿಗೆ ಆ ವಿಷಯದಲ್ಲಿ ಅವ್ರು ಹೇಳುವಂತಹ ಆ ಒಂದು ವಿಧಾನಗಳಲ್ಲಿ ಅವ್ರಿಗೆ ಎಷ್ಟು ಅನುಭವ ಇದೆ, ಅದು ಎಷ್ಟು ವೈಜ್ಞಾನಿಕವಾಗಿ ಸತ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನಂದರೆ, ಅಲ್ಲಿ ಇರುವಂತಹ ಒಳ್ಳೆಯ ವಿಷಯ ಅಂತರ್ಜಾಲದಲ್ಲಿ, ಯೂಟ್ಯೂಬ್ಗಳಲ್ಲಿ, ಬೇರೆ ಬೇರೆ ಆ್ಯಪ್ಗಳಲ್ಲಿ, ಪಾಡ್ಕಾಸ್ಟ್ಗಳಲ್ಲಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಿಗ್ತಕ್ಕಂಥ ಯೋಗದ ಮಾಹಿತಿ ವೈಯಕ್ತಿಕವಾಗಿ ನಿನಗೆ, ಅಂದರೆ ನಾನು ಒಬ್ಬ ವ್ಯಕ್ತಿ ಕುರಿತು ಹೇಳ್ತಾ ಇದ್ದೀನಿ, ಆ ವ್ಯಕ್ತಿಗೆ ಅದು ಅನುಕೂಲ ಆಗುತ್ತಾ, ಇದು ಬಹಳ ತುಂಬ ಮುಖ್ಯವಾದ ಪ್ರಶ್ನೆ. ಮೊದಲನೇದು ನಮಗೆ ಗೊತ್ತಿಲ್ಲ, ಯಾರು ಅಪ್ಲೋಡ್ ಮಾಡಿದಾರೋ ನಮಗೆ ಅವೈಲೇಬಲ್ ಇರುತ್ತೆ, ಸಿಗುತ್ತೆ, ನಾವು ಅದನ್ನು ನೋಡ್ತೀವಿ, ಅದನ್ನು ಅಭ್ಯಾಸ ಶುರು ಮಾಡ್ತೀವಿ. ಎರಡನೇದಾಗಿ ಅದು ನನಗೆ ಸೂಕ್ತ ಹೌದೋ ಅಲ್ವೋ, ಅದು ನಾನು ಎಷ್ಟು ಬಾರಿ ಮಾಡಬೇಕು ಅಥವಾ ಅಲ್ಲಿ ಪ್ರದರ್ಶನ ಆಗುವಂತೆ, ಅಲ್ಲಿ ತಿಳಿಸಿರುವಂತೆ ನಾನಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಅನೇಕರಿಗೆ ಅದನ್ನು ಪರಾಮರ್ಶೆ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ಟೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಆ ಜ್ಞಾನದ ಕೊರತೆ ಇರೋದ್ರಿಂದ ಇವತ್ತು ನನ್ನ ಅನುಭವದಲ್ಲಿ ನಾನು ಹೇಳಿದ್ದೀನಿ, ಹೀಗೆ ಗುಂಪಿನಲ್ಲಿ ಯೋಗ ಮಾಡಿದಂಥವ್ರು, ಒಂದು ವೈಜ್ಞಾನಿಕ ಹಿನ್ನೆಲೆ ಇಲ್ಲದೆ ಯೋಗವನ್ನು ಹೇಳಿಕೊಡೋರ ಹತ್ರ ಹೋಗಿ ಯೋಗ ಕಲಿಯೋದಕ್ಕೆ ಹೋದಂಥವ್ರು ಅನೇಕರು ನಮ್ಮಲ್ಲಿಗೆ, ಅಂದರೆ ನಮ್ಮ ಆಸ್ಪತ್ರೆಗೆ ಬಂದಾಗ ಅವರಲ್ಲಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳನ್ನು ನೋಡಿ ಅವರ ಆರೋಗ್ಯದ ಇತಿಹಾಸವನ್ನು ನಾವು ತಗೊಂಡಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯೋಗದ ಅಭ್ಯಾಸವನ್ನು ನಿಲ್ಲಿಸಿ ನೀವು ಫಸ್ಟ್ ಅಂತ ಹೇಳ್ತೀವಿ, ಅವ್ರಿಗೆ 50-60% ಅವರ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತವೆ. ಇದು ಬಹಳ ವಿಚಿತ್ರ ಅನಿಸ್ಬೋದು ನಿಮಗೆ ಅಥವಾ ಕೇಳಿದ್ರಿಗೆ. ಯಾಕೆ ಅಂದರೆ, ಒಂದು ಅವೈಜ್ಞಾನಿಕವಾಗಿ ಅನುಪಯುಕ್ತವಾಗಿ ಅವರು ಸುಮ್ಮನೆ ಯೋಗ ಮಾಡ್ತಾ ಹೋದರೆ ಅದು ಉಪಯೋಗ ಆಗಲ್ಲ. ಹಾಗಾಗಿ ನನ್ನ ಒಬ್ಬ ಯೋಗ ತಜ್ಞನಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಯೋಗದ ಜಿಜ್ಞಾಸುವಾಗಿ ನಾನು ಇನ್ನೂ ಕಲಿತಾ ಇದ್ದೀನಿ, ನನ್ನ ಒಂದು ಪ್ರಾರ್ಥನೆ, ಒಂದು ರಿಕ್ವೆಸ್ಟ್, ವಿನಂತಿ ಏನಪ್ಪ ಅಂದರೆ, ಯಾರೇ ಇರಲಿ, ಆರೋಗ್ಯವಂತರೇ ಆಗಿರಲಿ, ಅಲ್ಪ ಸ್ವಲ್ಪ ಆ ಥರ ಈ ಥರ ಕಾಯಿಲೆ ಪೀಡಿತರೂ ಆಗಿರಲಿ, ಯೋಗವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮುಂಚೆ ಯೋಗದ ವಿಷಯದಲ್ಲಿ ಪರಿಣಿತರನ್ನು ಭೇಟಿಯಾಗಿ ನಿಮ್ಮ ಆರೋಗ್ಯಕ್ಕೆ ಅನುಗುಣವಾದಂತಹ ಯೋಗದ ತಂತ್ರಗಳನ್ನು ಅಥವಾ ಯೋಗದ ಅಭ್ಯಾಸಗಳನ್ನು ಅವರಿಂದ ಕಲಿತು ಅವರು ಅದನ್ನು ಪರಾಮರ್ಶೆ ಮಾಡಿ ನೀವು ಸರಿಯಾಗಿ ಮಾಡ್ತಿದ್ದೀರಿ ಅಂತ ಪ್ರಮಾಣೀಕರಿಸಿದ ಮೇಲೆ ನಿಮ್ಮ ಸ್ವಯಂ ಅಭ್ಯಾಸ ಆರಂಭವಾಗಬೇಕೆ ವಿನಃ, ತಾವು ಹೇಳಿದಂತೆ ಬೇರೆ ಬೇರೆ ಗ್ಯಾಡ್ಜೆಟ್ಸಲ್ಲಿ ಅವೈಲೇಬಲ್ ಇರೋ ಮಾಹಿತಿಯನ್ನು ನೋಡಿ ಮಾಡೋದ್ರಿಂದ ನೀವು ತಪ್ಪು ಮಾಡ್ತಿರಲ್ಲೋ ನಿಮಗೆ ಗೊತ್ತಾಗಲ್ಲ, ನಿಮಗದು ಬೇಕೋ ಇಲ್ಲವೋ, ನಿಮಗೆ ಪೂರಕನೋ ಮಾರಕನೋ ಗೊತ್ತಾಗಲ್ಲ, ಅದನ್ನು ಹೇಳದಂಥವ್ರು ಸರಿಯಾಗಿ ಹೇಳಿದಾರೋ ಇಲ್ವೋ ಗೊತ್ತಾಗಲ್ಲ. ಈ ಮೂರು ಕೂಡ ತುಂಬ ಜಾಗ್ರತೆ ವಹಿಸುವಂಥ ವಿಷಯಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮೆಡಿಟೇಷನ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ಟು ಆಮೇಲೆ ನಿಮ್ಮ ಆಸಕ್ತಿಗಳ ಬಗ್ಗೆ ಬರ್ತೀನಿ ನಾನು.
ಈ ಮೆಡಿಟೇಷನ್ ಅಂದ್ರೆ ಈಗ ಒಂದು ಕೆಲಸನ ನಾವು ಸಂಪೂರ್ಣವಾಗಿ 100% ತೊಡಗಿಸ್ಕೊಂಡ್ರೆ ಅದೇ ಮೆಡಿಟೇಷನ್ ಅಂತ ಹೇಳ್ತಾರೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳಿದ, ಅದು ಮೆಡಿಟೇಷನ್. ಅಥವಾ ಈ ಕೂತ್ಕೊಂಡು ನಾವು ಧ್ಯಾನಿಸೋದಿದೆಯಲ್ಲ, ಅದು ಮೆಡಿಟೇಷನ್. ಏನ ಅನ್ಸುತ್ತೆ ನಿಮಗೆ ಒಬ್ಬ ವೈದ್ಯರಾಗಿ? ಮತ್ತೊಂದು ಒಳ್ಳೆ ಪ್ರಶ್ನೆನೆ ಮೇಡಮ್ ಇದು. ಇಲ್ಲಿ ಏನಂತ ಹೇಳಿದ್ರೆ, ನಮ್ಮ ಯೋಗದಲ್ಲಿ ಅಷ್ಟಾಂಗ ಯೋಗಗಳು ಅಂತ ಹೇಳಿದ್ರೆ ಮೇಡಮ್, ಅಂದ್ರೆ ಯೋಗ ಅಂದ್ರೆ ಬರೀ ದೇಹವನ್ನು ಮಣಿಸಿ ಆಸನ ಮಾಡೋದಲ್ಲ, ಅದು ಭಾಗಶಃ ಯೋಗ. ಅಥವಾ ಉಸಿರಾಟವನ್ನ ನಿಯಂತ್ರಣ ಮಾಡೋದು ಪ್ರಾಣಾಯಾಮ ಮಾತ್ರ ಯೋಗ ಅಲ್ಲ, ಅದು ಭಾಗಶಃ ಪಾರ್ಶಿಯಲ್ ಯೋಗ. ಹಾಗಾದ್ರೆ ಯೋಗದ ಪರಿಪೂರ್ಣ ಒಂದು ಪರಿಕಲ್ಪನೆ ಅಂದ್ರೆ ಅಷ್ಟಾಂಗ ಯೋಗ ಅಂತ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ನಿಯಮಗಳನ್ನು ಅಥವಾ 8 ಅಂಗಗಳನ್ನು ಅರಿತು ವೈಜ್ಞಾನಿಕವಾಗಿ ಅಳವಡಿಸಿಕೊಂಡು ನಿರಂತರವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗೋದೇ ಒಂದು ಪರಿಪೂರ್ಣವಾದ ಯೋಗ. ಅದರಲ್ಲಿ ತಮ್ಮ ಪ್ರಶ್ನೆಗೆ ಬರೋದಾದರೆ, ಧ್ಯಾನ ಅಂದರೆ, ಧ್ಯಾನದಲ್ಲಿ ನಮಗೆ ಪ್ರಾಯೋಗಿಕವಾಗಿ ನೋಡೋದಾದರೆ ನಮ್ಮ ಅಭ್ಯಾಸದ ಮಟ್ಟದಲ್ಲಿ 3 ಹಂತಗಳನ್ನು ನಾವು ನೋಡ್ಬೋದು. ಧಾರಣ, ಧ್ಯಾನ ಮತ್ತು ಸಮಾಧಿ. ಧಾರಣ ಅಂದರೆ ಆಚೀಚೆ ಹರಿದಾಡ್ತಕ್ಕಂಥ ನಮ್ಮ ಮನಸ್ಸನ್ನು, ಯಾಕಂದ್ರೆ ನಮ್ಮ ಮನಸ್ಸು ಮರಕಟ್ಟದಂತೆ, ಮಂಗನಂತೆ, ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಮಂಗ ಹೆಂಗೆ ಹರತ್ತೋ ಮನಸ್ಸು ಹರಿದಾಡ್ತಾ ಇರುತ್ತೆ. ಆಚೀಚೆ ಚಂಚಲತೆಯಿಂದ, ಚಿತ್ತ ಚಾಂಚಲ್ಯದಿಂದ ಕೂಡಿರುವಂಥ ಮನಸ್ಸನ್ನು ಒಂದು ವಿಷಯದ ಮೇಲೆ, ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಿಸಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸುವುದು ಧ್ಯಾನದ ಪೂರ್ವದ ಹಂತ ಧಾರಣ. ಅದಕ್ಕಾಗಿ ಅನೇಕ ಓಂಕಾರದ ಚಿತ್ರವನ್ನು ನೋಡ್ಬೋದು, ಯಾವುದೇ ಧರ್ಮದ ಯಾವುದೇ ದೇವರ ವಿಗ್ರಹವನ್ನು ನೋಡ್ಬೋದು, ನಾಮಸ್ಮರಣೆಯನ್ನು ಮಾಡ್ಬೋದು. ಒಟ್ಟಾರೆ ಚಂಚಲತೆಯ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಿ ಒಂದು ಮನಸ್ಸಿನ ಏಕಾಗ್ರತೆಯನ್ನು ಸ್ಥಾಪಿಸುವುದು ಧಾರಣ. ಹಾಗೆ ಆ ಎಲ್ಲ ನಾನು ಹೇಳಿದಂಥ ಪ್ರಯತ್ನಗಳ ಮೂಲಕ ಏಕಾಗ್ರತೆಯನ್ನು ಸಾಧಿಸಲು ಸಾಧ್ಯವಾದರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಉಸಿರನ್ನು ಗಮನಿಸ್ತಾ ಇದ್ರೆ ಸಾಕು, ಕಣ್ಮುಚ್ಚಿ ಸಹಜವಾಗಿ ಸುಲಭವಾಗಿ ಸರಳವಾಗಿ ನಾವು ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸಿಕೊಂಡು ಏಕಾಗ್ರತೆ ಅಥವಾ ಧಾರಣವನ್ನು ತಂದುಕೊಳ್ಬಹುದು. ಆ ಧಾರಣವನ್ನು ತಂದುಕೊಂಡ್ಮೇಲೆ ಮುಂದಾಗುವುದೇ ವಿಸ್ಮಯ. ಧಾರಣವನ್ನು ನೀವು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡ್ತೀರಿ, ತನ್ಮೂಲಕ ಏಕಾಗ್ರತೆ ಸಾಧಿಸಿದ ಮೇಲೆ ಧಾರಣದಲ್ಲಿ ಮುಂದುವರೆದ ಸ್ಥಿತಿಯೇ ಧ್ಯಾನ. ಧ್ಯಾನ ಅಂದರೆ ಇಲ್ಲಿ ಧಿ ಮತ್ ಯಾನ ಅಂದರೆ ನಿಮ್ಮ ಬುದ್ಧಿ ಒಂದು ಸಮತ್ವದಲ್ಲಿ, ಶೂನ್ಯತೆಯಲ್ಲಿ, ಅಪರಿಮಿತವಾದ ಆನಂದದಲ್ಲಿ ತೇಲುವುದೇ. ಆ ಶೂನ್ಯತೆಯ ಪ್ರಶಾಂತತೆಯ ಅವಸ್ಥೆಯಲ್ಲಿ ಏನೂ ಇಲ್ಲದೆ ನೀವು ಒಂದು ಇರೋದಂಥದ್ದೇ ಆ ಒಂದು ಶೂನ್ಯತೆಯೇ, ಬಚ್ಚಬರಿಯ ಎಚ್ಚರದ ಸ್ಥಿತಿಯೇ ಧ್ಯಾನ. ಹಾಗಾದರೆ ಧಾರಣದಿಂದ ಧ್ಯಾನಕ್ಕೆ ಅದು ಹೋದ್ಮೇಲೆ ಅದು ತನ್ನ ಪಾಡಿಗೆ ತಾನೇ ಉಂಟಾಗುವಂಥ, ಧಾರಣ ನೀವು ಮಾಡ್ತೀರಿ, ಧ್ಯಾನ ತನ್ನಿಂದ ತಾನೇ ಆ ಧಾರಣದ ಒಂದು ತಯಾರಿಸುವಿಕೆ ಅಥವಾ ತಯಾರಿಕೆ ಏನಾಗಿರುತ್ತೆ ಅದರ ಮೂಲಕ ಉಂಟಾಗುವಂಥ ಸ್ಥಿತಿ. ಆ ಧ್ಯಾನದಲ್ಲಿ ನಿಮಗೆ ಅನಿಸಿದ ನಾನು ಧ್ಯಾನ ಮಾಡ್ತಿದ್ದೀನಿ ಅಂದರೆ ನೀವು ಮಾಡ್ತಾ ಇಲ್ಲ ಅಂತ, ಯು ಆರ್ ಸ್ಟಿಲ್ ಬಿಹೈಂಡ್ ಯುವರ್ ಮೈಂಡ್ ಅಂತ. ಮೈಂಡ್ಲೆಸ್ನೆಸ್, ಥಾಟ್ಲೆಸ್ನೆಸ್, ಬಾಡಿಲೆಸ್ನೆಸ್ ಆ್ಯಂಡ್ ನೋಬಡಿನೆಸ್ ಸ್ಟೇಟ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್ ಇಸ್ ಮೆಡಿಟೇಷನ್. ದೇಹ ಇಲ್ಲವೇ ಇಲ್ಲವೆನ್ನುವಂಥ ಭಾವನೆ, ಆಲೋಚನೆಗಳು ಶೂನ್ಯವಾಗುವಂತಹ ಸ್ಥಿತಿ, ದೇಹದ ತೂಕವೂ ಇಲ್ಲದಂತಾಗುವ, ನಿಮ್ಮ ವೈಯಕ್ತಿಕ ಇರುವಿಕೆಯ ಅರಿವೂ ಇಲ್ಲದಂತಹ ಒಂದು ಶೂನ್ಯತೆಯ ಪ್ರಶಾಂತತೆಯ ಸ್ಥಿತಿ, ಅದ್ಭುತವಾದ ಸ್ಥಿತಿ ಧ್ಯಾನ. ಆ ಧ್ಯಾನದ ಆ ಶೂನ್ಯತೆಯಲ್ಲಿ ಅಲಿತ ಒಂದು ನಿರಾಳತೆಯ ಒಂದು ಸ್ಥಿತಿಯಲ್ಲಿ ಮುಂದುವರಿತಾ ಇರಬೇಕಾದ್ರೆ ಆ ಧ್ಯಾನದಲ್ಲಿ ನಿಮಗುಂಟಾಗುವ ಪರಮಾನಂದದ ತುರಿಯಾವಸ್ಥೆಯ ಅಪರಿಮಿತ ಆನಂದದ ಸ್ಥಿತಿಯೇ ಸಮಧಿ. ಧಿ ಸಮನಾಗಿರೋದು ಬುದ್ಧಿ, ಸಮಾಧಿ ಅಂದರೆ ಧಾರಣದಿಂದ ಏಕಾಗ್ರತೆ, ಧ್ಯಾನದಿಂದ ಶೂನ್ಯತೆ ಮತ್ತು ಪ್ರಶಾಂತತೆ, ತನ್ಮೂಲಕ ಅಗಾಧವಾದ ಆನಂದದ ಪರಮಾನಂದದ ಸಮಾಧಿ. ಇದು ಮಾತಾಡೋದು ತುಂಬ ಸುಲಭ ಮೇಡಮ್, ಬಹಳ ಚೆನ್ನಾಗಿ ಹೇಳಿಬಿಟ್ಟೆ. ಆದರೆ ಇದನ್ನು ಮಾಡುವಾಗ ಎಷ್ಟು ಕಷ್ಟ ಅಂದರೆ, ಕೇವಲ ಮೊದಲ ಹಂತವಾದ ಧಾರಣವನ್ನೇ ಸಾಧಿಸಬೇಕು ಅನ್ನೋದಾದರೆ ನಮ್ಮ ಮನಸ್ಸಿನಲ್ಲಿ ಮೂಡುವ 10,000 ಲಕ್ಷಾಂತರ ಚಿತ್ರಗಳಿಂದ ದೂರ ಹೋಗಿ ನಾವು ಬರೀ ಉಸಿರಿನ ಮೇಲೇನೋ ಒಂದು ಪ್ರತೀಕ ಪ್ರತಿಮದ ಮೇಲೆ ನಾವು ಗಮನ ಹರಿಸೋದು ತುಂಬ ಕಷ್ಟ. ತದನಂತರ ಬಹುಶಃ ಅದು ಸಾಧ್ಯ ಆದರೆ ಆ ಧ್ಯಾನದಲ್ಲಿ ಶೂನ್ಯತೆಯಲ್ಲಿ ಏನೂ ಇಲ್ಲದಂತೆ ದೇಹ ಮನಸ್ಸು ಆಲೋಚನೆಗಳ ಅತೀತವಾಗಿರ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಪ್ರಶಾಂತತೆಯ ಶೂನ್ಯತೆಯ ಸ್ಥಿತಿ, ಅದು ಇನ್ನೂ ಕಷ್ಟ. ಅದರಲ್ಲಿ ಆನಂದ ಸಿಗೋದು ಇನ್ನೂ ಕಷ್ಟ. ಮೇ ಬಿ ಅದು ಆರಂಭದಲ್ಲಿ ನಾವು ಸಾಧಕರಾಗಿ ಗುರುವಿನ ಸನ್ನಿಧಿಯಲ್ಲಿ ಒಂದೊಳ್ಳೆ ಮಾರ್ಗದಲ್ಲಿ ಚಿಂತನೆಯಲ್ಲಿ ಸಾಗಿದಾಗ ಒಂದಿಷ್ಟು ಕ್ಷಣ ಒಂದಿಷ್ಟು ನಿಮಿಷಗಳ ಕಾಲ ಸಾಧ್ಯ ಆಗ್ಬೋದು. ಅದು ನೀವು ಹೇಳದ್ ಕೇಳಿದ್ರೆ ನನ್ಗೆ ಏನ್ ಅನಿಸ್ತಿದೆ ಅಂದ್ರೆ, ಸುಮ್ನೆ ಎಲ್ಲರೂ ಧ್ಯಾನ ಮಾಡ್ತಾರೆ, ಇಲ್ಲ ನಾನು 1/2 ಗಂಟೆ ಧ್ಯಾನ ಮಾಡ್ತೀನಿ, ಇಲ್ಲ ನಾನು 1 ಗಂಟೆ ಧ್ಯಾನ ಮಾಡ್ತೀನಿ, ಅಲ್ಲ ಸುಮಾರು ಜನ ಕಾಂಪಿಟೇಷನ್ ಹೇಳ್ದಂಗೆ ಹೇಳ್ತಾರೆ, ಅದು ಧ್ಯಾನ ಹೌದಲ್ಲೋ, ನನಗೀಗ ಡೌಟ್ ಬರ್ತಾ ಇದೆ. ನಿಜವಾದ ಅರ್ಥ ನಾವಿತ್ತು ಯೋಗದ ಗ್ರಂಥಗಳನ್ನು ನೋಡಿದಾಗ, ಅದನ್ನು ಕರೆಕ್ಟ್ ಆಗಿ ಪರಾಮರ್ಶಿಸಿ ನೋಡಿದಾಗ ಧಾರಣ ಧ್ಯಾನ ಸಮಾಧಿಗಳ ಅಭ್ಯಾಸ, ಇಲ್ಲೊಂದು ಚಾಲೆಂಜ್ ಬರುತ್ತೆ ಮೇಡಮ್. ಪ್ರಾಕ್ಟಿಕಲಿ ನೀವು ಧ್ಯಾನದ ಶೂನ್ಯತೆಯಲ್ಲಿ ನಾನು ಹೇಳಿದಂತೆ ಹಕ್ಕಿಯಾಗಿ ತೇಲುವಾಗ, ಶೂನ್ಯತೆಯ ಅನುಭವದಲ್ಲಿದ್ದಾಗ ಅಥವಾ ಸಮಾಧಿಯ ಪರಮಾನಂದದ ಸ್ಥಿತಿಯಲ್ಲಿದ್ದಾಗ
ನಾವು ಪ್ರಾಪಂಚಿಕರಾಗಿರೋದ್ರಿಂದ, ನಾವು ವಿಷಯ ವಾಸನೆಗಳಿಗೆ ಯಾವತ್ತೂ ನಮ್ಗೆ ಗೊತ್ತಿಲ್ಲದೆ ದಾಸರಾಗಿರೋದ್ರಿಂದ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ನೆನಪು, ಯಾವುದೋ ಒಂದು ಊಹೆ, ಯಾವುದೋ ಒಂದು ನೆನಪು ಖಂಡಿತವಾಗಿಯೂ ಸ್ಮೃತಿ ಪಟಲದ ಮೇಲೆ ಮೂಡಿಯೇ ಮೂಡುತ್ತೆ. ಅವಾಗ ಏನಾಯ್ತು, ಧ್ಯಾನನೂ ಹೊರಟೋಯ್ತು, ಸಮಾಧಿನೂ ಹಾಳಾಗೋಯ್ತು. ಆಗ ಮತ್ತೆ ನಾವು ಧಾರಣಕ್ಕೆ ಬರಬೇಕು. ನಾನು ಹೇಳಿದಂತೆ ಉಸಿರನ್ನು ಗಮನಿಸೋದು, ಏಕಾಗ್ರತೆಯನ್ನು ಸಾಧಿಸೋ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ನಾವು ಧ್ಯಾನದ ಸ್ಥಿತಿಗೆ ಹೋಗಿ ಆ ಶೂನ್ಯತೆಯ ಪ್ರಶಾಂತತೆಯಲ್ಲಿ ಅಲಿತ ಸಮಾಧಿಯನ್ನು ಅನುಭವಿಸ್ಬೋದು. ಇದು ಒಂದು ಉಪಯೋಗ. ಇದರಿಂದ ಅಂದ್ರೆ ಮೇಡಮ್, ಈಗ ನೋಡಿ, ನಾವು ಹುಟ್ಟಿನಿಂದ ತುಂಬಾ ಕಷ್ಟಪಡಬೇಕು ಅಲ್ವಾ? ಅದರ ಉದ್ದೇಶ ಅಥವಾ ಅದರ ಲಾಭ ಏನಂದ್ರೆ, ಈ ಧ್ಯಾನ ಮತ್ತು ಸಮಾಧಿಗಳನ್ನು ನಾವು ಅಭ್ಯಾಸ ಮಾಡುವಾಗ ನಾವು ನಮ್ಮ ಗಮನವನ್ನು ಅಂತರ್ಗತ ಅಥವಾ ಆಂತರಂಗಿಕವಾಗಿ ಒಳಗಡೆ, ಇನ್ವರ್ಡ್ ಜರ್ನಿ ಅಂತ ಹೇಳ್ತಾರೆ. ಯೋಗ ಮೆಡಿಟೇಷನ್ ಇಸ್ ಅನ್ ಇನ್ವರ್ಡ್ ಜರ್ನಿ, ಧ್ಯಾನವು ಒಂದು ಆಂತರಿಕ ಯಾನ ಅಂತ ಹೇಳ್ತೀವಿ. ಅಂದ್ರೆ ಇದ್ರ ಉದ್ದೇಶ ಏನು ಅಂದ್ರೆ, ಹುಟ್ಟಿನಿಂದ ಸಾವಿನವರೆಗೆ ಮನುಷ್ಯ, ಯಾವುದೇ ವಯಸ್ಸು, ಯಾವುದೇ ವೃತ್ತಿ, ಯಾವುದೇ ಆಕಾಂಕ್ಷೆ, ಯಾವುದೇ ಗುರಿ ಇಟ್ಕೊಂಡಂತ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಇಂದ್ರಿಯ ಮನಸ್ಸು ಬುದ್ಧಿಯನ್ನ ಹೊರಗಿನ ಪ್ರಪಂಚದ ವಿಷಯ ವಸ್ತುಗಳ ಮೇಲೆ ಗಮನ ಹರಿಸ್ತಾ ಇರ್ತಾನೆ. ಕಣ್ಣು ರೂಪವನ್ನ ನೋಡ್ತಾ ಇರುತ್ತೆ, ಕಿವಿ ಶಬ್ದಗಳನ್ನು ಆಲಿಸ್ತಾ ಇರುತ್ತೆ, ಮೂಗು ವಾಸನೆಯನ್ನು ಆಗ್ರಹಣಿಸ್ತಾ ಇರುತ್ತೆ, ನಾಲಿಗೆ ರುಚಿಯನ್ನು ನೋಡೇ ನೋಡುತ್ತೆ, ಚರ್ಮವು ಸ್ಪರ್ಶ, ಬೇರೆ ಬಟ್ಟೆ, ಬೇರೆ ಆಭರಣ, ಇನ್ನಿತರ ಸ್ಪರ್ಶ ಸುಖದ ಲಾಲಸೆಯಿಂದ ಇರುತ್ತೆ. ಅಂದ್ರೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜೀವನದುದ್ದಕ್ಕೂ ನಾವು ಇಂದ್ರಿಯ, ಬುದ್ಧಿ ಮತ್ತು ಮನಸ್ಸನ್ನ, ಇವು ಮೂರನ್ನು ಸೇರಿದ್ರೆ ನಾವು ಚಿತ್ತ ಅಂತ ಕರಿಬೋದು. ಬುದ್ಧಿ, ಮನಸ್ಸು ಮತ್ತು ನಮ್ಮ ಅಹಂಕಾರ ಅಥವಾ ಐನೆಸ್ ಅಂತೇನೆ, ಅದನ್ನ ಮತ್ತು ಇಂದ್ರಿಯನ್ನ ಸೇರಿಸ್ಕೊಂಡು ನಮ್ಮ ವ್ಯವಹಾರ ಹೊರ ಪ್ರಪಂಚದ ಜೊತೆ ನಡೀತಾ ಇರುತ್ತೆ. ಅದರ ಪರಿಣಾಮವೇ ಒತ್ತಡ. ಕಣ್ಣುಗಳಿಗೆ ಸ್ಟ್ರೈನ್ ಆಗುತ್ತೆ, ಕಿವಿಗೂ ಸ್ಟ್ರೈನ್ ಆಗುತ್ತೆ, ಆ ಇಂದ್ರಿಯಗಳು ಸ್ಟ್ರೈನ್ ಆಗೋದ್ರಿಂದ ಮನಸ್ಸಿಗೂ ಕೂಡ ಒತ್ತಡ ಮತ್ತು ಭಾರ ಆಗುತ್ತೆ, ತನ್ಮೂಲಕ ದೇಹವು ಕೂಡ ಬಳಲಿಕೆಯನ್ನು ಅನುಭವಿಸುತ್ತೆ. ಹಾಗಾದರೆ ಜಾಗೃತ ಅವಸ್ಥೆಯಲ್ಲಿ ನಾವು ಮಲಗಿದಾಗ ವಿಶ್ರಾಂತಿ ಸಿಗುತ್ತೆ, ಸತ್ಯ, ಸತ್ಯ ಸತ್ಯ. ಆದರೆ ಜಾಗೃತ ಅವಸ್ಥೆಯಲ್ಲಿ ನಾವು ದಿನವಹಿ ನಮ್ಮ ಕೆಲಸಗಳನ್ನು, ಕರ್ತವ್ಯಗಳನ್ನು ನಿರ್ವಹಿಸುವಾಗ ನಮಗೆ ಬಳಲಿಕೆ ಆಗಬಾರದು. ಒಂದು ರೀತಿಯ ಸಮತ್ವ, ಒಂದು ರೀತಿಯ ನಿರಾಳತೆ, ಒಂದು ರೀತಿಯ ಮನೋದೈಹಿಕ ಸಮತೋಲನತೆಯನ್ನು ನಾವು ಕಾಪಾಡ್ಕೋಬೇಕಂದ್ರೆ, ನಾವು ಎಚ್ಚರವಿರುವ ಸ್ಥಿತಿಯಲ್ಲಿಯೇ ಒಂದಿಷ್ಟು ಕಾಲ ಧ್ಯಾನದ ಅಭ್ಯಾಸವನ್ನು ಮಾಡೋದ್ರಿಂದ ನಮ್ಮ ಇಂದ್ರಿಯಗಳಿಗೂ ವಿಶ್ರಾಂತಿ ಸಿಗುತ್ತೆ, ಮನಸ್ಸು ನಿರಾಳತೆಯಿಂದ ಇರುತ್ತೆ, ಬುದ್ಧಿಯೂ ಕೂಡ ಲವಲೇಶಗಳಿಗೆ ಹೋಗೋದಿಲ್ಲ. ಈ ಇಂದ್ರಿಯ, ಬುದ್ಧಿ, ಮನಸ್ಸುಗಳನ್ನು ನಾವು ಈ ಧ್ಯಾನದ ಧಾರಣ, ಧ್ಯಾನ, ಸಮಾಧಿ ಅಭ್ಯಾಸದಿಂದ ಸ್ವಲ್ಪ ಶಮನಗೊಳಿಸೋದ್ರಿಂದ, ಸಮತ್ವದ ಸ್ಥಿತಿಯಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ದೈಹಿಕ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಯಾಕೆಂದರೆ ಒತ್ತಡಗಳಿಗೆ ನಾವು ಸಿಲುಕೋದಿಲ್ಲ, ಸಮತ್ವದಲ್ಲಿರ್ತೀವಿ. ಹಾಗಾಗಿ ಆ ಸಮತ್ವವನ್ನು, ಸಮತೋಲನತೆಯನ್ನು ಸಾಧಿಸೋದಕ್ಕೆ ಈ ಅಭ್ಯಾಸ ಬೇಕು. ಆರೋಗ್ಯ ಸುಧಾರಿಸೋದಕ್ಕೆ ಈ ಒಂದು ಧ್ಯಾನದ ಅಭ್ಯಾಸ ಬಹಳ ಮುಖ್ಯ, ಬಹಳ ಮುಖ್ಯ ಆಗುತ್ತೆ. ಈಗ ಇಷ್ಟೊಂದು ಸುಮಾರು ಒಂದು 15 ವರ್ಷದಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಈ ಥರದ ನಿಮ್ಮ ಮಾತುಗಳನ್ನು ಕೇಳಿ ಇಂಪ್ರೆಸ್ ಆದವರು ಅಥವಾ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಂಡವರು, ಒಂದು ಜೀವನವನ್ನು ಉತ್ತಮಪಡಿಸ್ಕೊಂಡವರು ನಿಮ್ಮೊಟ್ಟಿಗೆ ಬಂದು ಮಾತಾಡಿದ್ದೀರಾ, ಎಷ್ಟು ಅಂದರೆ ಆವಾಗ ನಿಮ್ಮ ಮನಸ್ಸಲ್ಲಿ ಮೂಡುವಂತಹ ಭಾವ ಎಂಥದ್ದು? ಅದು ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅನ್ನಂಗೆ, ನೀವು ಕೇಳಿದ ಪ್ರಶ್ನೆ, ಬೆಲ್ಲ ಎಷ್ಟು ರುಚಿ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಮೇಡಮ್. ಅದನ್ನು ಅನುಭವಿಸಿ ಎತ್ತಿರಬೇಕು. ನನ್ನ ಒಂದು ಜೀವನದ ದೊಡ್ಡ ಸುಕೃತ ಅಥವಾ ಸೌಭಾಗ್ಯ ಏನಂತ ಹೇಳಿದ್ರೆ, ಚಿಕ್ಕವನಿದ್ದಾಗ ನಾನು ಕಾಮನ ಬಿಲ್ಲು ಸಿನಿಮಾ ನೋಡಿದೆ. ಡಾಕ್ಟರ್ ರಾಜ್ರವರ ಆ ಒಂದು ಭಂಗಿಗಳು, ಅಭ್ಯಾಸಗಳನ್ನು ನೋಡಿ ನಾನು ಪ್ರಚೋದಿತನಾದೆ ಮತ್ತು ಬಹಳ ರೋಮಾಂಚನಗೊಂಡೆ. ಅದರ ಒಂದು ಸ್ಫೂರ್ತಿಯನ್ನು ಇಟ್ಕೊಂಡು ಮುಂದೆ ಹೊರಟಂಥ ನಾನು, ನನ್ನ ಸೌಭಾಗ್ಯದಿಂದ ನಾನು ಮೊದಲ BMS ಇದ್ದಾಗ ನನ್ನ ಮೊದಲ ಯೋಗ ಗುರು ರಾಘವೇಂದ್ರ ನಾಯಕ್ ಅಂತೇಳಿ ದಾವಣಗೆರೆಯಲ್ಲಿ ನನಗೆ ಸಿಕ್ಕರು. ಅವರ ಮೂಲಕ, ಅವರು ರಾಘವೇಂದ್ರ ಗುರುಜಿ ಮಲ್ಲಾಡಿಹಳ್ಳಿ ಅವರ ನೇರ ಶಿಷ್ಯರು, ಆ ರಾಘವೇಂದ್ರ ನಾಯಕ್ ಗುರುಜಿಯಿಂದ ಯೋಗ ಕಲಿತಂಥ ನಾನು ಮುಂದಿನ ಮೂರನೇ ವರ್ಷದ ಆಯುರ್ವೇದ ಪದವಿಯಲ್ಲಿ ದಾವಣಗೆರೆಯಲ್ಲಿ ಸ್ವಸ್ಥ ವೃತ್ತದಲ್ಲಿ ಮತ್ತೆ ಯೋಗದ ಅಭ್ಯಾಸ ನನಗಾಯಿತು. ಮತ್ತು MD ಕೂಡ ನಾನು ಯೋಗ ಮಾಡಿದೆ. ಇಷ್ಟು ಅನುಭವಗಳನ್ನು ತಗೊಂಡು ನನ್ನ ವೃತ್ತಿಯನ್ನು ಆರಂಭ ಮಾಡಿದಾಗ ನಾವು ಏನು ಈ ರೀತಿಯಾಗಿ ವೈಜ್ಞಾನಿಕವಾಗಿ ತುಂಬ ಅವರಿಗೆ ಉಪಯುಕ್ತ ಆಗುವ ಹಾಗೆ ನಾವು ಕಾಯಿಲೆ ಅನುಸಾರ, ಮಾನಸಿಕ ಒತ್ತಡಕ್ಕೆ ಅನುಸಾರವಾಗಿ, ಅವರ ಆರೋಗ್ಯದ ಸ್ಥಿತಿಗೆ ಅನುಗುಣವಾಗಿ ಯೋಗ ಹೇಳ್ಕೊಟ್ಟಾಗ ವಂಡರ್ಸ್ ಹ್ಯಾವ್ ಹ್ಯಾಪನ್ ಮೇಡಮ್. ಒಂದು ಸಣ್ಣ ಉದಾಹರಣೆಯನ್ನು ಹೇಳೋಕೆ ಇಷ್ಟಪಡ್ತೀನಿ, ಅದು ಕೇಳುಗರಿಗೂ ಅಥವಾ ನಮ್ಮೆಲ್ಲರಿಗೂ ಕೂಡ ಒಂದು ಅದು ಯೋಗದ ಬಗ್ಗೆ ಆಸಕ್ತಿಯನ್ನು ಹೆಚ್ಚು ಮಾಡ್ಬೋದು. ಒಬ್ಬ ವ್ಯಕ್ತಿ, ಹೆಸರು ಊರು ಬೇಡ, ಅವರು ವೈಯಕ್ತಿಕ ಕೌಟುಂಬಿಕ ಕಾರಣಗಳು, ಒತ್ತಡಗಳಿಂದ ತನ್ನ ಇಬ್ಬರು ಮಕ್ಕಳಿಂದ ಅವರು ಸ್ವಲ್ಪ ಸಂಪರ್ಕದಲ್ಲಿ ಇರಲಿಲ್ಲ, ಅವರು ವಿದೇಶದಲ್ಲಿದ್ದರು. ಈ ವ್ಯಕ್ತಿಗೆ ಆ ಸಮಯದಲ್ಲೇ ಅವ್ರ ಯಾವ ಸಂಪರ್ಕ ಕಡಿತಾ ಇತ್ತು, ಶುಗರ್ ಕಾಣಿಸ್ಕೊಳ್ತು, ತುಂಬ ಹೆಚ್ಚು ಪ್ರಮಾಣದ ಒಂದು ರಾಸಾಯನಿಕ ಔಷಧಿಗಳನ್ನು, ಇನ್ಸುಲಿನ್ ಅನ್ನು ತಗೊಳ್ತಾ ಇದ್ರು. ಆಗ ಆ ವ್ಯಕ್ತಿ ಬಂದು ನನ್ನ ಜೊತೆ ಮಾತಾಡಿದಾಗ ನಾನು ಒಂದಿಷ್ಟು ಅವರಿಗೆ ಆಪ್ತ ಸಮಾಲೋಚನೆಯನ್ನು ಮಾಡಿ ಆ ವ್ಯಕ್ತಿಗೆ ನಾವು ಯೋಗದ ಅತ್ಯಂತ ಕನಿಷ್ಠ ಅಭ್ಯಾಸಗಳನ್ನು, ಈ ಉಚ್ಚಾರಣೆಗಳು, ಉಸಿರಾಟದ ಸಣ್ಣ ಪುಟ್ಟ ಕ್ರಮಗಳು ಹಾಗೂ ಧ್ಯಾನದ ಅಭ್ಯಾಸ, ಬಹುಶಃ ಅವ್ರಿಗೊಂದು 10-15 ನಿಮಿಷದಷ್ಟು ಅಭ್ಯಾಸ ಮಾಡುವಷ್ಟು
ಹೇಳಿಕೊಟ್ಟು ಕ್ಷಮಾಗುಣವನ್ನು, ಏನು ಅವ್ರ ಮನಸ್ಸಿನಲ್ಲಿ ಒಂದು ಒತ್ತಡ ಇತ್ತು ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸುಲಭ ಉಪಾಯಗಳನ್ನು ಹೇಳಿಕೊಟ್ರು. ಕೇವಲ ಅಷ್ಟೇ ಸರಳವಾದ ಯೋಗದ ಅಭ್ಯಾಸದಿಂದ ಮತ್ತು ಆ ಕ್ಷಮಾಗುಣವನ್ನು ಅವರು ಅಳವಡಿಸ್ಕೊಂಡಿದ್ದರಿಂದ ಅವ್ರಿಗೆ ಎಷ್ಟು ಉಪಯೋಗ ಆಯಿತು ಅಂದರೆ, ಮುಂದಿನ 2 ತಿಂಗಳ ಒಳಗಡೆನೆ ಅವರು ಇನ್ಸುಲಿನ್ ತಗೊಳ್ಳೋದನ್ನು ನಿಲ್ಲಿಸಿದರು, ಹೆಚ್ಚು ಪ್ರಮಾಣದ ರಾಸಾಯನಿಕ ಔಷಧಿಗಳನ್ನು ತಗೊಳ್ಳೋದು ನಿಲ್ಲಿಸಿದರು. ಕೇವಲ ಆಹಾರ, ಯೋಗ, ವಾಕಿಂಗು, ದೈನಂದಿನ ಜೀವನದಲ್ಲಿ ಚೆನ್ನಾಗಿರೋದ್ರ ಮೂಲಕ ಅವರು ಇವತ್ತು ಔಷಧರಹಿತ ಜೀವನವನ್ನು ಕಳೀತಾ ಇದ್ದಾರೆ. ಹಾಗಾಗಿ ನನಗನ್ಸುತ್ತೆ, ನನ್ನ ಅನುಭವದಲ್ಲಿ ನಾವು ತುಂಬ ಖುಷಿಯನ್ನು ಪಟ್ಟಿದ್ದೇವೆ. 100,000+ ಜನ ಬಂದು ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಯೋಗ ಕೇವಲ ಆಧ್ಯಾತ್ಮಿಕ ಅಭ್ಯಾಸ ಅಲ್ಲ, ಅದು ನಮ್ಮ ದೈನಂದಿನ ಜೀವನದ ಭಾಗವಾಗಬೇಕು. ಪ್ರತಿಯೊಬ್ಬರೂ ಅನುದಿನವೂ ಯೋಗದ ಅಭ್ಯಾಸವನ್ನು ಮಾಡಿ ತಮ್ಮ ಒತ್ತಡಗಳನ್ನು ನಿವಾರಿಸಿಕೊಳ್ಳುವಂಥ ಕಲೆಯನ್ನು ತಾವೇ ಅಳವಡಿಸಿಕೊಂಡ್ರೆ ಅಥವಾ ರೂಢಿಸಿಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೇಡಮ್. ಮುಂದೆ ವೈದ್ಯರಾಗಿ ಅಂತೂ ಸೇವೆ ಮುಂದುವರಿತಾ ಇರುತ್ತೆ, ಜೊತೆ ಜೊತೆಗೆ ಬೇರೆ ಏನಾದರೂ ಯೋಜನೆಗಳಿದೆಯಾ ಸಮಾಜಕ್ಕೆ ಅನುಕೂಲ ಆಗೋ ಥರ? ಖಂಡಿತ ಇದೆ ಮೇಡಮ್. ಈಗ ನಾವು ಯೋಚನೆ ಮಾಡಿದಾಗ ನಾವು ಬಹಳ ಸಲ ಅಂದ್ಕೊಳ್ತೀವಿ, ಸಂಕಟ ಬಂದಾಗ ವೆಂಕಟರಮಣ ಅಂತ ನಾನು ಈ ಮುಂಚೆನೇ ಹೇಳಿದ್ದೆ. ಆ ಥರದಂಥ ಜನರಿಗೆ ನನಗನ್ಸುತ್ತೆ ನಾವು ಸರ್ಕಾರವನ್ನು ಅಥವಾ ಯಾವುದೋ ಒಂದು ವ್ಯವಸ್ಥೆಯನ್ನು ನಾವು ಕಾಯೋ ಬದಲು, ನನಗನ್ಸುತ್ತೆ ನನಗೆ ಯಾವಾಗೆಲ್ಲ ಸಾಧ್ಯ ಆಗುತ್ತೋ ಶಾಲೆಗಳು, ಮುಖ್ಯವಾಗಿ ನನ್ನ ಮೇನ್ ಟಾರ್ಗೆಟ್, ನನ್ನ ವೈಯಕ್ತಿಕ ಟಾರ್ಗೆಟ್ ಶಾಲೆಗಳು, ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಪೋಷಕರು, ಶಾಲೆಗಳು, ಶಿಕ್ಷಕರು, ಪೋಷಕರನ್ನು ನಾನು ಎಷ್ಟು ತಲುಪ್ತೀನೋ, ಮತ್ತು ಬಿಎಡ್ ಕಾಲೇಜಸ್, TCH ಕಾಲೇಜ್ ಎಲ್ಲಿ ಟೀಚರ್ ಟ್ರೈನಿಂಗ್ ಆಗ್ತಾ ಇದೆ, ಯಾವ ಶಿಕ್ಷಕರು ಸಮಾಜಕ್ಕೆ ಹೋಗ್ತಾ ಇದ್ದಾರೋ ಅಂತಹ ಸಂಘ ಸಂಸ್ಥೆಗಳಲ್ಲಿ ನಾನು ಹೋಗಿ ಆರೋಗ್ಯದ ಸೂತ್ರಗಳನ್ನು ಅವ್ರಿಗೆ ಹೇಳ್ಕೊಟ್ಟು ಯೋಗದ ಕನಿಷ್ಠ ತಂತ್ರಗಳನ್ನು ಹೇಳ್ಕೊಟ್ಟು ಅವರು ಅದನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸೋದಿದೆಯಲ್ಲ, ಬಹುಶಃ ಅದಕ್ಕಿಂತಲೂ ಉಪಯುಕ್ತವಾದ ಕೆಲಸ ಮತ್ತೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ಒಂದು ಯೋಜನೆ ಇದೆ, ನಾನು ಆಲ್ರೆಡಿ ಈಗ ಅದನ್ನು ಮಾತಾಡ್ತಾ ಇದ್ದೀನಿ ಮತ್ತು ಅದನ್ನು ಕೆಲಸನ ಮಾಡ್ತಾನೂ ಕೂಡ ಇದ್ದೀನಿ. ಹಾಗಾಗಿ ಅದು ಒಂದು ನನ್ನ ಯೋಜನೆ ಇದೆ, ಅದನ್ನು ಇನ್ನಷ್ಟು ಬಲಗೊಳಿಸಬೇಕು. ಯಾಕಂದರೆ ಶಾಲೆಯ ಮಟ್ಟದಲ್ಲೇ, ಯಾಕಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ ಹೇಳ್ತಾರಲ್ಲ, ನಮ್ಮ ಮಕ್ಕಳನ್ನು ಮುಂದೆ ಅವರು ವೃತ್ತಿಪರ ಜೀವನದಲ್ಲಿ ಹೋದಾಗ, ಉದ್ಯೋಗ ನಿರತರಾದಾಗ ಸಾಕಷ್ಟು ಒತ್ತಡಗಳನ್ನು ಅನುಭವಿಸೋದು, ಕಾಯಿಲೆಗಳನ್ನು ಎದುರಿಸೋದು ಇವತ್ತು ನೋಡ್ತಾ ಇದ್ದೀವಿ. ಭಾಳ ದುಃಖದ ಸಂಗತಿ ಅಂದರೆ ತಂದೆ ತಾಯಿಗಳು ಹದಿಹರೆಯದ ಮಕ್ಕಳನ್ನ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ ಇವತ್ತು, ಅಂಥ ದುಸ್ಥಿತಿ ನಾವು ಬಂದಿದ್ದೀವಿ. ಅದಾಗಬಾರ್ದು ಅಂದರೆ ಬಹುಶಃ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಅವಸ್ಥೆಯಲ್ಲೇ ನಾವು ಮಕ್ಕಳಿಗೆ ಯೋಗ, ಆಹಾರದ ಸೂತ್ರಗಳು, ಆರೋಗ್ಯದ ಸೂತ್ರಗಳನ್ನು ನಾವು ಹೇಳ್ಕೊಡ್ಬೇಕು. ಆ ಕೆಲಸವನ್ನು ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ಯೂಟ್ಯೂಬು, ಈ TV ಚಾನೆಲ್ಗಳು, ಹಾಗೂ ನಮ್ಮ ನಿಮ್ಮೆಲ್ಲರ ಮತ್ತು ನನ್ನ ವೈಯಕ್ತಿಕ ಅತಿ ಪ್ರಿಯವಾದ ಆಕಾಶವಾಣಿ, ಈ ಎಲ್ಲ ಮಾಧ್ಯಮಗಳನ್ನು ಬಳಸಿಕೊಂಡು ತನ್ಮೂಲಕ ಔಷಧಿರಹಿತ ಜೀವನ, ಆರೋಗ್ಯಕರ ಜೀವನ, ಸಂತೋಷದಾಯಕವಾದಂಥ ಜೀವನವನ್ನು ಕಳೆಯೋದಕ್ಕೆ ಆಯುರ್ವೇದ ಏನು ಹೇಳುತ್ತೆ. ಯಾಕಂದರೆ ನಾನು ಆಗಲೇ ಹೇಳಿದಂತೆ ಆಯುರ್ವೇದವೇ ಒಂದು ಆರೋಗ್ಯದ ಸೂತ್ರಗಳ ಒಂದು ಸಾಗರ. ಅದರಲ್ಲಿ ಒಂದು ಸ್ವಲ್ಪ ತೊಗೊಂಡ್ರೂ ಸಾಕು, ನಮ್ಮ ಜೀವನವೇ ಪಾವನ ಆಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಇರುವಂಥ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಸಾಧ್ಯವಾದ ಮಾಧ್ಯಮಗಳು, ನೇರವಾದ ಭೇಟಿ, ಯೂಟ್ಯೂಬು, TV ಚಾನೆಲ್ಸ್, ರೇಡಿಯೋ, ನ್ಯೂಸ್ ಪೇಪರ್, ಮ್ಯಾಗ್ಝಿನ್ಸ್ ಎಲ್ಲ ಮುಖಾಂತರ ನಿರಂತರವಾಗಿ ಯೋಗ ಮತ್ತು ಆಯುರ್ವೇದದ ಅರಿವನ್ನು ಮೂಡಿಸೋದು, ಅವರಿಗೆ ಪ್ರೇರೇಪಣೆ ನೀಡೋದು, ಮತ್ತು ಪ್ರತಿಯೊಬ್ಬರು ನಾನು ಭೇಟಿಯಾಗುವ, ನಾನು ತಲುಪಬಹುದಾದ ಪ್ರತಿಯೊಬ್ಬರು ಕೂಡ ಆಯುರ್ವೇದ ಯೋಗದ ಬಗ್ಗೆ ಕನಿಷ್ಠ ಜ್ಞಾನವನ್ನು ಹೊಂದಿ ಅನುದಿನವೂ ಆಯುರ್ವೇದ ಯೋಗದ ತತ್ವಗಳನ್ನು ಕನಿಷ್ಠ ರೂಪದಲ್ಲಿ ಅದು ಅಳವಡಿಸ್ಕೊಳ್ಬೇಕು, ಅದರ ಮೂಲಕ ಅವರು ಆರೋಗ್ಯವಂತರಾಗಿರಬೇಕು, ಅದನ್ನು ನೋಡಿ ನಾನು ಖುಷಿಪಡಬೇಕು ಅನ್ನುವಂತಹ ಒಂದು ಆಸೆ ಇದೆ. ಆ ನಿಟ್ಟಿನಲ್ಲಿ ಇನ್ನಷ್ಟು ಯೋಜನೆಗಳನ್ನು ನಾನು ಹಾಕ್ಕೋಬೇಕು, ಇನ್ನಷ್ಟು ರೀತಿಯ ಕೆಲಸಗಳನ್ನು ಮಾಡಬೇಕು ಅಂತ ನಾನು ತಯಾರಾಗ್ತಾ ಇದ್ದೀನಿ. ಒಳ್ಳೆಯದಾಗಲಿ ಸರ್ ಎಲ್ಲ, ನಿಮ್ಮ ಈ ಒಳ್ಳೆಯ ಆಲೋಚನೆಗೆ ಒಳ್ಳೆಯ ಬೆಂಬಲ ಸಿಕ್ಕು, ಎಲ್ಲ ಒಳ್ಳೆಯದಾಗಲಿ ಅಂತ ಆಕಾಶವಾಣಿ ಕಡೆಯಿಂದ ಹಾರೈಕೆ ನಿಮಗೆ. ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು, ನಮಸ್ತೆ. ಏ ಸಾಕು ಮೇಡಮ್, ಇಷ್ಟೇ.